ಎಲ್ಲರಿಗೂ ನಮಸ್ಕಾರಗಳು. ರಾಜರಾಜೇಶ್ವರಿ ನಗರದ ಯೇಸುವಿನ ಪವಿತ್ರ ನಾಮ ದೇವಾಲಯದ ವಿಚಾರಣೆ ಗುರುಗಳಾದ ಸ್ವಾಮಿ ವಿನ್ಸೆಂಟ್ ಸಂತೋಷರವರ ಕಿರು ನೋಟ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ವಾಮಿ ವಿನ್ಸೆಂಟ್ ದಿನಾಂಕ 28/11/1980 ಬೆಂಗಳೂರಿನ ಟಿಸಿ ಪಾಳ್ಯದಲ್ಲಿ ಜನಿಸಿರುವರು. ತಂದೆ ಶ್ರೀ ಬಾಲಸ್ವಾಮಿ ಹಾಗೂ ತಾಯಿ ಲೂಸಿ ಕುಟುಂಬದವರಿಗೆ ಒಟ್ಟು 4 ಮಕ್ಕಳು, 2 ಗಂಡು ಹಾಗೂ 2 ಹೆಣ್ಣು ಮಕ್ಕಳು. ಸ್ವಾಮಿ ವಿನ್ಸೆಂಟ್ ದಿನಾಂಕ 6/5/2010 ಯಾಜಕ ದೀಕ್ಷೆ ಪಡೆದರು. ಎರಡು ಸಾವಿರದ ಹತ್ತರಿಂದ 2011 ವಿವೇಕನಗರದ ಬಾಲ ಯೇಸುವಿನ ದೇವಾಲಯದ ಸಹಾಯಕ ಗುರುಗಳಾಗಿ ಸೇವೆ ಸಲ್ಲಿಸಿರುವರು. 2011-2012 ಬೆಂಗಳೂರು ಮಹಾಧರ್ಮಕ್ಷೇತ್ರ ಪಾಲನಾ ಭವನದಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವರು. ಆರು ತಿಂಗಳ ಉಸ್ತುವಾರಿ ಗುರುಗಳಾಗಿ ಶುಲುವೇಪುರ ಪವಿತ್ರ ಹೃದಯದ ದೇವಾಲಯದಲ್ಲಿ ಸೇವೆ ಸಲ್ಲಿಸಿರುವರು. 2012-2016 ಬೆಂಗಳೂರಿನ ವಿಶ್ವನಾಥ ನಾಗೇನಳ್ಳಿ ಸಂತ ವನ ಚಿನ್ನಪ್ಪನವರ ದೇವಾಲಯದ ವಿಚಾರಣ ಗುರುಗಳಾಗಿ ಸೇವೆ ಸಲ್ಲಿಸಿರುವರು. ತದನಂತರ ನಮ್ಮ ದೇವಾಲಯಕ್ಕೆ ದಿನಾಂಕ 5/5/2016 ಇವರು ನೇಮಕಗೊಂಡು 6 ವಿಚಾರಣೆ ಗುರುಗಳಾಗಿ 2016-2022 ಯಶಸ್ವಿಯಾಗಿ ಸೇವೆ ಸಲ್ಲಿಸಿರುವರು. ಈ ಅವಧಿಯಲ್ಲಿ ಬೆಂಗಳೂರು ಮಹಾಧರ್ಮಕ್ಷೇತ್ರದ ಮದುವೆ ನ್ಯಾಯ ಮಂಡಲದಲ್ಲಿಯೂ ಸಹ ಹೆಚ್ಚುವರಿ ಕೆಲಸ ಸಲ್ಲಿಸಿರುವರು. ಸರಳ, ಸಹೃದಯ ಹಾಗೂ ಅಸನ್ಮುಖಿ ವ್ಯಕ್ತಿತ್ವ ಆಗಿರುವ ಸ್ವಾಮಿ ವಿನ್ಸೆಂಟ್ ಸಂತೋಷರವರು ನಮ್ಮ ವಿಚಾರಣೆಗೆ ಬಂದದ್ದು ಒಂದು ಸುವರ್ಣ ಯುಗಕ್ಕೆ ನಾಂದಿ ಕೊಟ್ಟಂತೆ. ಸದಾ ಉತ್ಸಾಹ, ಲವಲವಿಕೆ ಕೂಡಿರುವ ವಂದನೀಯ ಸ್ವಾಮಿ ವಿನ್ಸೆಂಟ್ರವರು 6 ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಯಶಸ್ವಿ ಸೇವೆಯ ಗುರುಗಳಾಗಿ ನಮ್ಮ ದೇವಾಲಯವನ್ನು ಉನ್ನತ ಮಟ್ಟಕ್ಕೆ ತಂದಿರುವರು. ನಮ್ಮ ವಿಚಾರಣೆಯ ಎಲ್ಲ ಜನರಿಗೂ, ಅದರಲ್ಲೂ ಯುವಜನರಿಗಂತೂ ಅವರ ಗೆಳೆತನ ಮರೆಯಲಾಗದ ಅನುಭವ. ಸದಾ ಯುವಜನರಿಗೆ ಪ್ರೋತ್ಸಾಹಿಸಿ ಅನೇಕ ವೈವಿಧ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರನ್ನು ಬೆಂಬಲಿಸುತ್ತಿದ್ದರು. ಮಕ್ಕಳೆಂದರೆ ಸ್ವಾಮಿ ವಿನ್ಸೆಂಟ್ ಅವರಿಗೆ ತುಂಬಾ ಪ್ರೀತಿ. ತಾನು ಗುರಿಬಿದ್ದರೂ ಬಾಲಿಶತೆ ನಡವಳಿಕೆಯಿಂದ ಮಕ್ಕಳನ್ನು ಪ್ರೀತಿಸುತ್ತಿದ್ದರು. ಕ್ರೀಡಾ ಚಟುವಟಿಕೆಗಳು, ಧರ್ಮೋಪದೇಶ ತರಗತಿಗಳು, ಸಂಗೀತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರನ್ನು ಸಂತೋಷಪಡಿಸುತ್ತಿದ್ದರು. ನಮ್ಮ ವಿಚಾರಣೆಯ ಗಾಯನ ವೃಂದಕ್ಕೆ ಅನೇಕ ವಿಧದಲ್ಲಿ ಪ್ರೋತ್ಸಾಹಿಸಿದ್ದಾರೆ. ನಮ್ಮ ಗಾಯನ ವೃಂದ
ಬೆಂಗಳೂರಿನಲ್ಲಿ ಅತಿ ಉತ್ತಮವಾದ ಗಾಯನ ವೃಂದ ಎಂಬ ಬಿರುದನ್ನು ಫಾದರ್ ವಿನ್ಸೆಂಟ್ ನೀಡಿರುವರು. ಇವರ ಸ್ಫೂರ್ತಿಯಿಂದ ಅನೇಕ ವಿಚಾರಣೆಯಿಂದ ಗುರುಗಳಿಂದ ಹಾಗೂ ಮಹಾಧರ್ಮಾಧ್ಯಕ್ಷರಿಂದ ಪ್ರಶಂಸೆಯ ಹೆಗ್ಗಳಿಕೆಯನ್ನು ಪಡೆದಿದ್ದೇವೆ. ಇವರ ಪ್ರೋತ್ಸಾಹದಿಂದ ನಾವು ಧರ್ಮಸಭೆಯ ಅನೇಕ ಗಾಯನ ವೃಂದ ಸ್ಪರ್ಧೆಯಲ್ಲಿ ಬಹುಮಾನ ಗೆದ್ದಿರುವುದು ಸಾಕ್ಷಿಯಾಗಿದೆ. ಕೋವಿಡ್-19 2021 ಮರೆಯಲಾಗದ ಸಾವು ನೋವಿನ ವರ್ಷ. 2020 2021 ತನಕ ದೇವಾಲಯದ ಬಾಗಿಲು ಮುಚ್ಚಲಾಗಿತ್ತು. ಆದರೂ ನಮ್ಮ ಸ್ವಾಮಿ ವಿನ್ಸೆಂಟ್ ರವರು ಯಥಪ್ರಕಾರ ಕನಿಷ್ಠ ಮಂದಿಯನ್ನು ಸೇರಿಸಿ ನಮ್ಮ ದೇವಾಲಯದ ಗುರುಗಳ ನಿವಾಸದ ಚಾಪೆಲ್ನಲ್ಲಿ ದಿನನಿತ್ಯ ಬಲಿಪೂಜೆಯನ್ನು ಅರ್ಪಿಸಿ ಎಲ್ಲ ವಿಚಾರಣೆ ಜನರಿಗೋಸ್ಕರ ಪ್ರಾರ್ಥನೆ ಸಲ್ಲಿಸಿದ್ದರು. ನಮ್ಮ ವಿಚಾರಣೆಯಲ್ಲಿ ಕೋವಿಡ್-19 2021 ಸಾವು ನೋವುಗಳಲ್ಲಿ ಅವರ ಪಾತ್ರ ಪ್ರಮುಖವಾಗಿತ್ತು. ನಮ್ಮ ವಿಚಾರಣೆಯಲ್ಲಿ ಸದಸ್ಯರನ್ನು ಕಳೆದುಕೊಂಡ ಕುಟುಂಬದವರಿಗೆ ಸಂತಾಪ, ಸಾಂತ್ವನ ಹಾಗೂ ಪ್ರಾರ್ಥನೆ ಸಲ್ಲಿಸಿದವರು. ಕೋವಿಡ್ ಸಂಕಷ್ಟದ ವರ್ಷದಲ್ಲಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಆಯೋಜಿಸಿದ್ದ ನೊಂದ ಕುಟುಂಬಗಳಿಗೆ ಪಡಿತರ ಕಿಟ್ಗಳು ವಿತರಣೆ ಸಲುವಾಗಿ ನಮ್ಮ ದೇವಾಲಯದಿಂದ ಆಹಾರ ಧಾನ್ಯಗಳು ಹಾಗೂ ಇನ್ನಿತರ ಪಡಿತರ ಸಾಮಗ್ರಿಗಳನ್ನು ಸಂಗ್ರಹಿಸಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರಕ್ಕೆ ಕಳುಹಿಸಲಾಗಿತ್ತು. ವಂದನೆಗಳು ಫಾದರ್ ವಿನ್ಸೆಂಟ್ ನಿಮ್ಮ ಈ ಒಂದು ಹೆಮ್ಮೆಯ ಸೇವೆಗೆ. ಸ್ವಾಮಿ ವಿನ್ಸೆಂಟ್ ರವರ ಪ್ರಬೋಧನೆ ಅದ್ಭುತ. ಅವರ ಪ್ರಬೋಧನೆ ದಿನನಿತ್ಯ ಬಲಿಪೂಜೆ ಆಗಿರಬಹುದು ಅಥವಾ ಭಾನುವಾರದ ಪೂಜೆಗಳಾಗಿರಬಹುದು, ಆಂಗ್ಲ ಅಥವಾ ಕನ್ನಡ ಭಾಷೆ ಇರಬಹುದು, ಸದಾ ಪ್ರಬೋಧನೆಗೆ ತಯಾರಿ ಮಾಡಿ ಜನಗಳಿಗೆ ಅರ್ಥವಾಗುವಂತೆ ಪ್ರಬೋಧನೆ ನೀಡುತ್ತಿದ್ದರು. ಪ್ರತಿಯೊಂದು ಪ್ರಬೋಧನೆಯು ಉತ್ಸಾಹಭರಿತವಾಗಿತ್ತು. ಬಲಿಪೂಜೆ ನಂತರವೂ ನಮ್ಮ ಮನದಲ್ಲಿ ಪ್ರಬೋಧನೆಯ ಸಾರಾಂಶ ನಾಟುತ್ತಿರುತ್ತಿತ್ತು. ವಂದನೆಗಳು ಫಾದರ್ ವಿನ್ಸೆಂಟ್. ಫಾದರ್ ವಿನ್ಸೆಂಟ್ 6 ವರ್ಷಗಳ ಕಾಲ ವಿಚಾರಣೆಗೆ ನೀಡಿದ ಪ್ರೋತ್ಸಾಹ ನಮ್ಮೆಲ್ಲರಿಗೂ, ನಮ್ಮ ವಿಚಾರಣೆಗೆ ನಡೆಸಿದ್ದ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಕಂಡಿತು. ಉದಾಹರಣೆಗೆ ಮಕ್ಕಳಿಗೆ ಕ್ರೀಡಾ ಸ್ಪರ್ಧೆ, ಗಾಯನ ಸ್ಪರ್ಧೆ, ಬೈಬಲ್ ರಸಪ್ರಶ್ನೆ, ಕ್ರಿಸ್ಮಸ್ ಕಾರ್ಯಕ್ರಮ, ಮಿಷನ್ ಸಂಡೇ, ದೇವಾಲಯದ ಹಬ್ಬ, ತೇರು ಮೆರವಣಿಗೆ ಜೊತೆಗೆ ಒಳ್ಳೆಯ ಊಟವನ್ನು ನಮಗೆ ನೀಡಿ ಒಂದು ಒಳ್ಳೆಯ ಮೇಷ ಪಾಲಕರಾಗಿ ಸಂಘಟಿಸಿರುವರು. ಪ್ರತಿ ವರ್ಷ ಮಿಷನ್ ಸಂಡೇ ಕಾರ್ಯಕ್ರಮವು ಅತ್ಯಂತ ಯಶಸ್ವಿ ಕಂಡಿತು. ಈ ಕಾರ್ಯಕ್ರಮದಿಂದ ಸುಮಾರು 1 ಲಕ್ಷ ಸಂಗ್ರಹ ಮಾಡಿ ಆ ಹಣವನ್ನು ಬೆಂಗಳೂರು ಧರ್ಮಕ್ಷೇತ್ರಕ್ಕೆ ರವಾನಿಸಿರುವುದು ಒಂದು ದಾಖಲೆ. ಈ ಕಾರ್ಯಕ್ರಮ ಮುಖ್ಯ ಕಾರಣಕರ್ತರು ಸ್ವಾಮಿ ವಿನ್ಸೆಂಟ್. ವಂದನೆಗಳು ಫಾದರ್. ಆತ್ಮೀಯ ಗುರುಗಳೇ, ನೀವು ಸೇವೆಯಿಂದ ವಿದಾಯ ಹೇಳುತ್ತಿರುವಾಗ ಈ ದೇವಾಲಯಕ್ಕೆ 6 ವರ್ಷ ನೀಡಿದ ಸೇವೆಗೆ ನಾವು ನಿಮ್ಮನ್ನು ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತೇವೆ ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಈ ವಿಚಾರಣೆಯ ಎಲ್ಲ ಸದಸ್ಯರ ಪರವಾಗಿ ಶುಭ ಹಾರೈಕೆಗಳನ್ನು ಹಾಗೂ ನಿಮಗೋಸ್ಕರ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ.
ಹೋಗಿ ಬನ್ನಿ ಸ್ವಾಮಿ ವಿನ್ಸೆಂಟ್ ಸಂತೋಷ್, ಭಗವಂತನು ನಿಮ್ಮನ್ನು ಆಶೀರ್ವದಿಸಲಿ. ಹೇಳುವೆವು ಸ್ವಾಮಿ ವಿನ್ಸೆಂಟ್ ನಾವು ನಿಮಗೆ ವಿದಾಯ, ಮುಗಿದಿದೆ ನಮ್ಮೆಲ್ಲರ ಜೊತೆಗಿನ ಒಡನಾಟದ ಅಧ್ಯಾಯ, ಕಣ್ತುಂಬಿ ಬಂದಿದೆ ಈ ಕ್ಷಣದಲ್ಲಿ, ಶುಭವನ್ನ ಹಾರೈಸುವೆವು ಮನದಲ್ಲಿ.